ಸಾಮಾನ್ಯ ಎಲ್ಲ ಹೋದ್ರೆ ಕೇಳ್ತೀವಿ ಎಷ್ಟೊತ್ತು ಮಾತಾಡ್ಬೋದಪ್ಪ ಅಂತ. ಅವ್ರು ಹೇಳ್ತಾರೆ 15 ನಿಮಿಷ, 20 ನಿಮಿಷ, 25 ನಿಮಿಷ, ಅರ್ಧ ಗಂಟೆ ಅಂತೆಲ್ಲ ಹೇಳ್ತಾರೆ. ಕೆಲವು ಕಡೆ ತುಂಬ ಚೆನ್ನಾಗಿ ಹೇಳ್ತಾರೆ, ನೀವು ಎಷ್ಟೊತ್ತರ ಮಾತಾಡಿ ಸರ್, ಇವರೆಲ್ಲ 5 ನಿಮಿಷಕ್ಕೆ ಊಟ ಕೊಟ್ಟೋಗ್ತಾರೆ ಅಂತ. ಆಮೇಲೆ ಭಾಷಣಗಳಿಗೆ ಲಿಮಿಟೇಷನ್ ಹೇಗೆ ಬರುತ್ತೆ ಅನ್ನೋ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಒಬ್ಬ ಭಾಷಣ ಮಾಡ್ತಾ ಕೂತಿದ್ರಂತೆ, ಭಾಷಣ ಮಾಡ್ತಾ ಇದ್ದಾರೆ ಅವರು, ಅಲ್ಲಿ ಮುಂದ್ಗಡೆ ಯಾರೋ ಒಬ್ಬರು ಲೇಡಿ ಒಂದು ಚೀಟಿ ಕಳಿಸಿದ್ರಂತ ಅವ್ರಿಗೆ. ಚೀಟಿ ನೋಡ್ಕೊಂಬಿಟ್ಟು, ಇಲ್ಲಿಗೆ ನನ್ನ ಭಾಷಣ ಮುಕ್ತಾಯ ಆಯ್ತು ನಮಸ್ಕಾರ ಅಂತ ಹೋಗಿ ಕೂತ್ಕೊಂಬಿಟ್ರಂತವ್ರು. ಅಬ್ರಪ್ಟಾಗಿ ಹೆಣ್ಣು ಮಾಡ್ಬಿಟ್ರು ಭಾಷಣನ. ಇದ್ಯಾಕೆ ಸರ್ ಅಂತ ಕೇಳಿದ್ರು ಅವರು. ಪಕ್ಕದಲ್ಲಿ ಕೂತಿದ್ದವರು, ಇಲ್ಲ ಇಲ್ಲ ಹಾಗೇನೇ, ಚೀಟಿಲಿ ಏನು ಬರೆದಿದೆ, ಇಲ್ಲಿ ಇರಲಿ ಬಿಡಿ ಪರವಾಗಿಲ್ಲ ಅಂತ. ಅಲ್ಲ ಅದೇನು ತೋರಿಸಿ ಸರ್ ಅಂದರು. ಚೀಟಿ ತೆಗೆದು ತೋರಿಸಿದ್ರೆ ಕಿಸ್ ಅಂತ ಇದೆ ಅದರಲ್ಲಿ, KISS ಕಿಸ್ ಅಂತ ಇದೆ. ಏನು ಸರ್ ಇದು, ಇಂಥ ಸಮಯದಲ್ಲಿ ಯಾರೋ ಲೇಡಿ ನಿಮಗೆ ಕಿಸ್ ಅಂತ ಚೀಟಿ ಕಳಿಸಿದ್ದಾರೆ. ಅಯ್ಯೋ ಯಾರೋ ಲೇಡಿ ಅಲ್ಲ ರೀ ನನ್ನ ಹೆಂಡತಿ. ಥೂ, ಇನ್ನೂ ಮರ್ಯಾದೆ ಹೋಯ್ತಲ್ಲ ಸರ್, ನಿಮ್ಮ ಹೆಂಡತಿ ಏನು ಬಂದಿದೆ ರೋಗ, ಮನೇಲಿ ಕೊಡೋದ್ಬಿಟ್ಟು ಇಲ್ಲಿ ಕೇಳ್ತಿದ್ರೆ ಚೀಟಿ ನಾನು. ಅಯ್ಯೋ ಅದು ಹಾಗಲ್ಲ ರೀ, ನಿಮಗೆ ಗೊತ್ತಾಗಲ್ಲ, ನಾನು ಎಲ್ಲಿ ಭಾಷಣ ಮಾಡೋಕ್ಕೆ ಹೋದ್ರೂ ನನ್ನ ಹೆಂಡತಿ ಬರ್ತಾಳೆ, ಮುಂದ್ಗಡೆ ಸೀಟಲ್ಲೇ ಕೂತಿರ್ತಾಳೆ, 10 ನಿಮಿಷದಲ್ಲಿ ಈ ಥರ ಚೀಟಿ ಕಳಿಸ್ತಾಳೆ. ಹಾಗಾದರೆ ಚೀಟಿಯಲ್ಲಿ ಏನಂತ ಹಾಗಂತಂದರೆ, ಕಿಸ್ ಅಂದರೆ ಇಟ್ ಈಸ್ ನಾಟ್ ದಟ್ ಕಿಸ್, ಕೀಪ್ ಇಟ್ ಶಾರ್ಟ್ ಸ್ಟುಪಿಡ್ ಅಂತ. ಸೊ ಭಾಷಣಗಾರನ ಹೆಂಡತಿನೇ ಕಂಟ್ರೋಲ್ ಮಾಡ್ತಾ ಇದ್ದಾಳೆ. ಆಮೇಲೆ ಎಲ್ಲ ಥರದ ದುಂಡಿರಾಜ ಚುಟುಕದಲ್ಲಿ ಹೇಳ್ತಾರೆ, ನಾವು ಭಾಷಣದಲ್ಲಿ ಹೇಳ್ತೀವಿ, ನಗೆ ಹನಿಗಳಲ್ಲಿ ಹೇಳ್ತೀವಿ, ಎಲ್ಲ ಕಡೆ ಹಾಸ್ಯ ತುಂಬ ಚೆನ್ನಾಗಿ ಬರುತ್ತೆ. ಈ ಜಿ ಎಸ್ ಶಿವರುದ್ರಪ್ಪನವರು ಭಾಷಣ ಇದು ಕವನ ಬರೆಯೋದಕ್ಕೆ ಶುರು ಮಾಡೋದಕ್ಕೆ ಮುಂಚೆ ಪ್ರಾರಂಭದಲ್ಲಿ ನಾಗಕಸ್ತೂರಿ ಜೊತೆ ಇದ್ರಂತೆ ಮೈಸೂರಿನಲ್ಲಿ. ಅವಾಗೊಂದು ಪದ್ಯ ಬರೆದಿದ್ರು ಅವರು, ಪದ್ಯ ಬರೆದ್ಬಿಟ್ಟು ಕಸ್ತೂರಿಯವರಿಗೆ ತೋರಿಸಿದ್ರಂತೆ, ಇಲ್ಲಿ ಬೇಡಬಾದು, ಅಲ್ಲೆಲ್ಲ ಒಂದು ದಿಬ್ಬ ಇದೆಯಲ್ಲ, ದಿಬ್ಬದವ್ರು ಕೂತ್ಕೊಂಡು ನಾವು ಅದನ್ನು ಕೇಳೋಣಂತೆ. ಕರ್ಕೊಂಡು ಹೋದರು ಅಲ್ಲಿಗೆ, ಅಲ್ಲಿ ಒಂದು ಪದ್ಯ ಓದಿದ್ರು ಅವರು. ಎಷ್ಟು ಚೆನ್ನಾಗಿತ್ತು ಗೊತ್ತು ಪದ್ಯ, ಅದು ಮಸಾಲೆ ದೋಸೆ ಮೇಲೆ ಪದ್ಯ ಬರೆದಿದ್ರು ಜಿ ಎಸ್ ಶಿವರುದ್ರಪ್ಪನವರು. ಇಂದ್ರಭವನದಲ್ಲಿ ಚಂದ್ರ ಮೂಡಿತು ದೋಸೆ ಹೆಂಚಿನಲ್ಲಿ, ಇಂದ್ರಭವನದಲ್ಲಿ ಚಂದ್ರ ಮೂಡಿತು ದೋಸೆ ಹೆಂಚಿನಲ್ಲಿ, ಮೂಡಿತೆಂಬೆಯೋ ಮತ್ತೆ ಮುಳುಗಿತು ಉದರ ಗಗನದಲ್ಲಿ. ಅದಕ್ಕೆ ನಮ್ಮ ಆರಾಮಿತ್ರವ್ರು ಇನ್ನೊಂದು ಸೇರಿಸಿದರೆ, ಇವತ್ತಿನ ಕಾಲದಲ್ಲಿ ಯಾವ್ಯಾವುದೋ ಹೋಟ್ಲಲ್ಲಿ ದೋಸೆ ತಿಂದರೆ ಏನಾಗುತ್ತೆ ಅಂದರೆ, ಮೂಡಿತೆಂಬೆಯೋ ಮತ್ತೆ ಎದ್ದಿತು ಉದರ ಶೂಲೆಯಲ್ಲಿ. ಆಮೇಲೆ ಕವನದಲ್ಲೇ ಎಷ್ಟೊತ್ತ ಚುಟುಕಾಗಿ ಉತ್ತರ ಕೊಡ್ಬೋದು ಅಂತಂದರೆ, ಈ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ನೋಡಿದ್ದೀರಲ್ಲ, 8-10 ಅಪಾರ್ಟ್ಮೆಂಟ್ಗಳಲ್ಲೇ ಇರುತ್ತಲ್ಲ, ಒಬ್ಬ ಗ್ರೌಂಡ್ ಫ್ಲೋರ್ಲಿದ್ದ ಹುಡುಗ ಸ್ವಲ್ಪ ವಯಸ್ಕ ಆದನು, ಹೊರಗಡೆ ಬಂದಂತೆ ಏನೋ ಕೆಲಸ ಮಾಡೋಕ್ಕೆ ಅಂತಂದ್ಬಿಟ್ಟು ಮೇಲ್ಗಡೆ ಏನೋ ಸದ್ದಾಯಿತು. ಹಿಂಗೆ ನೋಡಿದಂತೆ, ತುಂಬ ಬ್ಯೂಟಿಫುಲ್ ಹುಡುಗಿ, ತುಂಬ ಚೆನ್ನಾಗಿರೋ ಹುಡುಗಿ, ಅದೋ ಹೊಸ ಅವ್ರು ಬಂದಿದ್ದಾರೆ, ಅವಳು ಪಾಟ್ಗೆಲ್ಲ ನೀರು ಹಾಕ್ತಾ ಇದ್ಲಂತೆ. ಸ್ವಲ್ಪ ಅವಳು ಚುಡಾಯಿಸೋಣ ಅಂತ ಅನ್ನಿಸ್ತು ಇವನಿಗೆ. ಹಿಂಗೆ ನೋಡ್ಬಿಟ್ಟು, ಎಲೆ ಬಾಲೆ ಚೆನ್ನಾದ ಬಾಲೆ ಚೆಲುವಾದ ಬಾಲೆ ಎಸೆ ಹೂವೊಂದನು ಅಂತ ಕೇಳಿದ್ನಂತೆ. ಅತಿರೇಕ ನೋಡಿ ಹೇಗಿದೆ, ಚೆನ್ನಾದ ಬಾಲೆ ಚೆಲುವಾದ ಬಾಲೆ ಎಸೆ ಹೂವೊಂದನು. ಆಮೇಲೆ ಏನಾಯ್ತು ಪರಿಣಾಮ, ಹುಡುಗಿ ನಕ್ಕಳು ಹೂವು ಎಸೆದಳು ಕುಂಡ ಸಹಿತ ಅಂತ. ಹಾಸ್ಯ ಎಲ್ಲ ಕಡೆ ನಮಗೆ ಸಿಗುತ್ತೆ. ಇವಾಗ ಜ್ಯೋತಿ ಬೆಳಗಿದ್ರು ನೋಡಿ, ನಾನೊಂದು ಯಾವುದೋ ಫಂಕ್ಷನ್ಗೆ ಹೋದಾಗ, ಈಗ ಬೇಲೂರು ರಾಮಮೂರ್ತಿಯವರು ಜ್ಯೋತಿ ಬೆಳಗಬೇಕು ಮುಖ್ಯ ಅತಿಥಿಗಳನ್ನು ಕರ್ಕೊಂಡೋದ್ರು. ಅಲ್ಲಿ ಏನಾದರೂ ದೀಪ ಹಚ್ಕೋತಾ ಇಲ್ಲ, ಅದು ಯಾವ ಎಣ್ಣೆ ಹಾಕಿದ್ದಾರೋ, ಬತ್ತಿ ಹೇಗಿಟ್ಟಿದ್ದಾರೋ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನಾನು ಆಮೇಲೆ ಕೇಳಿದೆ, ರೀ ಯಾರು ರೀ ಬತ್ತಿ ಇಟ್ಟವರು ಇಲ್ಲಿ, ಎಣ್ಣೆ ಹಾಕ್ಕೊಂಡು ಬತ್ತಿ ಇಡಬೇಕ್ರಿ ಅಂದೆ ನಾನು. ಸಿ ಹೇಗೆ ಹಾಸ್ಯವು ಹೇಗೆ ಬರುತ್ತೆ ಅಂತಂದ್ಬಿಟ್ಟು, ಅದು ನಮ್ಮ ಹಾಸ್ಯ ಬರಹಗಾರರಲ್ಲಿ ಹಾಸ್ಯವನ್ನು ಹೇಗೆ ಮೂಡಿಸ್ತದೆ ಅಂತ, ಅವರ ಅನುಭವದಿಂದನೇ ಹಾಸ್ಯ ಬರುತ್ತೆ, ಇನ್ನೊಬ್ಬರನ್ನ ಹಾಸ್ಯ ಮಾಡಲ್ಲ, ಅವ್ರನ್ನೇ ಹಾಸ್ಯ ಮಾಡಿಕೊಂಡು ಅಂತ. ನಮ್ಮ ನಾಡಿಗೇರ್ ಕೃಷ್ಣರಾಯರು ಭಾಳ ಫೇಮಸ್ ಹಾಸ್ಯ ಸಾಹಿತಿಯವರು, ಅವ್ರನ್ನೇ ಅವ್ರು ಹಾಸ್ಯ ಮಾಡ್ಕೊಳ್ಳೋರು. ಒಂದು ಸರಿ ಅವ್ರ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇದ್ದಾರೆ, ಮನೆ ಬಯಲ ಸೈಲೆಂಟ್ ಆಗಿದೆ, ಹೆಂಡತಿ ಅಡುಗೆ ಮನೆಯಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ, ಧಡೋರಂತ ಶಬ್ದ ಆಯ್ತಂತೆ. ಹೆಂಡತಿ ಅಲ್ಲಿಂದನೇ ಕೇಳಿದ್ರು, ಏನ್ರಿ ಅದು ಅಷ್ಟು ಜೋರ ಶಬ್ದ ಆಯಿತು? ನಾಡಿಗೇರು ಹೇಳಿದ್ರು, ಏನೂ ಇಲ್ಲ ಕಣೆ, ಮಾಡಿ ಮೇಲಿಂದ ಶಾಲ್ ಬಿತ್ತು. ಏನ್ರಿ ಹುಡುಗಾಟ, ಮಾಡಿ ಮೇಲಿಂದ ಶಾಲ್ ಬಿದ್ದು ಅಷ್ಟೊಂದು ದೊಡ್ಡ ಶಬ್ದ ಆಗತ್ತೇನ್ರಿ ಅಂತ ಕೇಳಿದ್ರು. ಶಾಲೊಳಗಡೆ ನಾನು ಇದ್ದೆ ಕಣೆ. ಇವರು ಮಾಡಿ ಮೇಲಿಂದ ಬಿದ್ದಿರೋದು ಹೇಳೋ ರೀತಿ ಆ ಥರ ಇದೆ. ಆಮೇಲೆ ಅವ್ರ ಹಾಸ್ಯ ಪ್ರಶ್ನೆಗಳು ಹೆಂಗೆ ಎದುರಾಗುತ್ತೆ ಅವ್ರಿಗೆ ಪಾಪ ಅಂತಂದರೆ, ಈಗ ಮೇಡಮ್ಗೆ 101 ವರ್ಷ ಆದರೆ ಹುಟ್ಟಿದಬ್ಬ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ವತ್ಸಲಮ್ಮವನ್ನು ಹೇಳ್ತಾ ಇದ್ರು. ಏನು ಮೂರ್ತಿ ಇರೋದು ಒಂದು ಪ್ರಸಂಗ ಹೇಳ್ತೀನಿ, ತುಂಬ ಚೆನ್ನಾಗಿದೆ. ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಏನು ಮೂರ್ತಿ ರಾಯರು ಹುಟ್ಟಿದ್ದು ನನಗೆ ಜ್ಞಾಪಕ ಇರೋ ಪ್ರಕಾರ 31/12/1899. ಅಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಕ್ಟೋಬರ್ ನವಂಬರ್ನಲ್ಲಿ.
ಪ್ರಭುಶಂಕರ್ ಅವರು ಮಾತಾಡ್ತಾ ಇದ್ದಾರೆ. ನಮ್ಮ ಗುರುಗಳು ಏನು ಮೂರ್ತಿ ರಾಯರು ಇಲ್ಲೇ ಕೂತಿದ್ದಾರೆ, ಅವ್ರ ಮುಂದೆ ಒಂದು ಮಾತು ಹೇಳಬೇಕು ಅಂದ್ಕೊಂಡಿದ್ದೀನಿ ನಾನು. ನಮ್ಮ ಚರಿತ್ರೆ ವಿದ್ಯಾರ್ಥಿಗಳು ಓದ್ತಾರೆ ಪಾಠನ, ಮೆಮೊರಿ ಇಲ್ಲ ಅವ್ರಿಗೆ, ಇಸಿವೆಗಳಿಗೆ ಜ್ಞಾಪಕ ಇರೋದಿಲ್ಲ, ತಿಂಗಳುಗಳಿಗೆ ಜ್ಞಾಪಕ ಇರೋದಿಲ್ಲ, ದಿನಗಳಿಗೆ ಜ್ಞಾಪಕ ಇರೋದಿಲ್ಲ, ಅದರಲ್ಲೇ ಫೇಲ್ ಆಗ್ತಾರೆ ಅವರು. ಅದಕ್ಕೋಸ್ಕರ ನಾನು ನಮ್ಮ ಗುರುಗಳಿಗೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅವರು ಹುಟ್ಟಿದ್ದು 31/12/1899. ಇನ್ನು 2 ತಿಂಗಳು ಹೋದರೆ 31/12/1999 ವಿದ್ಯಾರ್ಥಿಗಳಿಗೆ ಇಸಿವಿ ಜ್ಞಾಪಕಗಳಿಗೆ ಭಾಳ ಅನುಕೂಲ ಆಗುತ್ತೆ, ಗುರುಗಳು ದಯವಿಟ್ಟು ಮನಸ್ಸು ಮಾಡಬೇಕು ಅಂತ. ಅಂದ್ರೇನು 31/12/1999 ನೀವು ಸತ್ತೋಗಿ ಅಂತ ಹೇಳ್ತಾ ಇದ್ದಾರೆ ಪ್ರಭುಶಂಕರ್ ಅವರು. ಅದನ್ನು ಕೇಳಿಸ್ಕೊಂಡು ಏನು ಮೂರ್ತಿರಾರಿ ಕೋಪ ಆಗಲಿಲ್ಲ, ಬೇಜಾರ ಏನೂ ಆಗಲಿಲ್ಲ, ಅಲ್ಲೇ ನಿಂತ್ಕೊಂಡು ಎದ್ದಿಟ್ಕೊಳಿದ್ರು, ಪ್ರಭುಶಂಕರ ನಿಮ್ಮ ವಿದ್ಯಾರ್ಥಿಗಳು ಸಾಯ್ಲಿ ನಾ ಬದುಕಿರ್ತೀನಿ, ಇದು ಹಾಸ್ಯವನ್ನು ಸ್ವೀಕರಿಸೋ ಬಗೆ ಅಂತ. ಇವಾಗ ನಾವು ಮಸಾಲೆ ದೋಸೆ ಮಾತಾಡಿದ್ಮಲ್ಲ, ಎಲ್ಲೆಲ್ಲೋ ಹೋಗಿ ಮಸಾಲೆ ದೋಸೆ ಎಷ್ಟು ಬೇಕಾದ್ರೂ ತಿನ್ಬೋದು. ಒಂದು ಕಾಲದಲ್ಲಿ ಮಸಾಲೆ ದೋಸೆ ತಿನ್ನೋದು ವಾಸ್ ಅ ಲಕ್ಸುರಿ. ಆನಾ ಕೃಷಿ ಇವರು ತಮ್ಮ ನಾಡಿಗೇರ್ ಕೃಷ್ಣರಾಯರು ಪಾಪ ಯಾವುದೋ ಜರ್ನಲಿಸ್ಟ್ ಆಗಿದ್ದರು, ಅವಾಗಿನ ಕಾಲಕ್ಕೆ ಸಂಬಳಗಳು ಗೊತ್ತಲ್ಲ, ಯಾವಾಗಲೋ ಬರ್ತಾ ಇತ್ತು ಯಾವಾಗಲೋ ಹೋಗ್ತಾ ಇತ್ತು, ಮನೇಲಿ ಒಂದು ಪದಾರ್ಥ ಇದ್ದರೆ ಇತ್ತು ಇಲ್ಲದೇ ಇದ್ರೆ ಇಲ್ಲ. ಒಂದು ಸರಿ ಏನಾಯಿತು, ಸೀದಾ ಬ್ರಸ್ಸಿಂದ ಬಂದರು, ತುಂಬ ಖುಷಿಯಾಗಿ ಬಂದರು, ಲೈ ಬೇಗ ಡ್ರೆಸ್ ಮಾಡ್ಕೊ ಹೋಟ್ಲಿಗೆ ಹೋಗಿ ಮಸಾಲೆ ದೋಸೆ ತಿನ್ನೋಣ, ನೀ ಕೇಳ್ತಾ ಇದ್ದಿಲ್ಲ ಮಸಾಲೆ ದೋಸೆ ಅಂತ, ಇಷ್ಟಪಟ್ಟು ನಡಿ ಹೋಗೋಣಂತೆ ತಿನ್ನೋಣಂತೆ. ಏನ್ರಿ ಸಮಾಚಾರ, ಯಾವುದೋ ಒಂದು ದುಡ್ಡು ಬಂದಿದೆ ಕಡೆ, ನಡಿ ಹೋಗೋಣ, ಡ್ರೆಸ್ ಮಾಡ್ಕೊಂಬೋ ಬೇಗ. ಹೆಂಡತಿ ಸಂಭ್ರಮದಲ್ಲಿ ಡ್ರೆಸ್ ಮಾಡ್ಕೊಂಡ್ರು, ಏನು ಫಾರಿನ್ಗೆ ಹೋಗೋ ಥರ ಡ್ರೆಸ್ ಮಾಡ್ಕೊಂಡ್ರು ಅವರು. ಇವರು ರೆಡಿ ಆದರು ನಾಡಿಗೇರ್ ಕೃಷ್ಣ, ಇಬ್ಬರು ಹೋದರು ಹೋಟ್ಲಿಗೆ, ಎಲ್ಲಿಂದ 10 ಮೈಲ್ ದೂರ ಒಂದು ಹೋಟೆಲು, ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡ್ರು. ನೋಡಪ್ಪ ಇವಳಿಗೊಂದು ದೋಸೆ ನನಗೊಂದು ದೋಸೆ, ಗರಿ ಗರಿಯಾಗಿರಬೇಕು, ಚೆನ್ನಾಗಿರಿ, ತುಪ್ಪ ಹಾಕ್ಕೊಂಡು ತೊಗೊಂಬಪ್ಪ. ತೊಗೊಂಬಂದು ಅವನು ಚೆನ್ನಾಗಿ ದೋಸೆ ತಿಂದರು. ತಿನ್ನು ತಿನ್ನು ಚೆನ್ನಾಗಿ ತಿನ್ನು, ಇನ್ನೊಂದು ದೋಸೆ ಬೇಕಾ ಅಂತ ಕೇಳಿದ್ರು ಹೆಂಡ್ತಿಗೆ. ಇಲ್ಲ ಅಲ್ಲ ಬೇಡ ಸಾಕು ರೀ, ಚೆನ್ನಾಗಿದೆ, ಕಾಫಿ ಕುಡಿಯೋಣ. ಹಾಂ ಕಾಫಿ ಕುಡಿಯೋಣ. ಇಬ್ಬರು ಕಾಫಿ ಕುಡಿದ್ರು. ಅವನು 1 ರೂಪಾಯಿ 25 ಪೈಸೆ ಬಿಲ್ ತಂದುಕೊಟ್ಟ. ಬಿಲ್ ಕೈಲಿ ಇಟ್ಕೊಂಡು ಕ್ಯಾಶ್ ಕೌಂಟರ್ ಹತ್ರ ಬಂದು ಜುಬ್ಬಕ್ಕೆ ಕೈ ಹಾಕ್ತಾರೆ, ಎಲ್ಲಿದೆ ದುಡ್ಡು? ದುಡ್ಡೇ ಇಲ್ಲ ಜೋಬಲ್ಲಿ. ಎಲ್ಲೋಯ್ತಪ್ಪ ದುಡ್ಡು? ಬೆಳಗ್ಗೆ 5 ರೂಪಾಯಿ ಮನಿ ಆರ್ಡ್ರ್ ಬಂದಿರ್ತಾರೆ, ಎಲ್ಲೋಯ್ತು ಅಂತ ಯೋಚನೆ ಮಾಡ್ತಾರೆ. ಜುಬ್ಬ ಚೇಂಜ್ ಮಾಡಿದ್ರು, ಅದರಲ್ಲಿರೋ ದುಡ್ಡು ಇದಕ್ಕೆ ಹಾಕ್ಕೊಳ್ಳಿಲ್ಲ. ಏನು ಸಾಹಿತಿಗಳಿಗೆ ಎಂಥ ಪರಿಸ್ಥಿತಿ ನೋಡಿ. ಅಲ್ಲಿ ಗಲದ ಹತ್ರ ಬಂದ್ಬಿಟ್ಟು ಒಂಥರ ಮುಖ ಮಾಡ್ಕೊಂಡು, ನೋಡಪ್ಪ ನಾನು ನಾಡಿಗೇರ್ ಕೃಷ್ಣರಾಯ ಅಂತ, ಅವೆಲ್ಲ ಬೇಡ ದುಡ್ಡು ಇಟ್ಬಿಟ್ಟು ಹೋಗಿ. ಇನ್ನು ಅಲ್ಲಪ್ಪ ನಮ್ಮ ಮನೆ ಇಲ್ಲೇ ಹತ್ತಿರದಲ್ಲಿದೆ, ಅವೆಲ್ಲ ಬೇಡ ಸರ್ ದುಡ್ಡು ಇಟ್ಬಿಟ್ಟು ಹೋಗಿ. ಏನು ತಿಂದ್ರಿ? ಏ ಏನು ಕೊಟ್ಟಿಯೋ ಇವ್ರಿಗೆ? 2 ದೋಸೆ 2 ಕಾಫಿ 1 ರೂಪಾಯಿ ಇಟ್ಬಿಟ್ಟು ಹೋಗಿ. ಏನು ಮಾಡೋದು ಪಜೀತಿ ಗೊತ್ತಾಗ್ತಾ ಇಲ್ಲ. ಕೊನೆಗೆ ಏನು ಮಾಡಿದ್ರಂತೆ, ನೋಡಪ್ಪ ನನ್ನ ವಾಚ್ ಇದೆ, ವಾಚ್ ಬಿಚ್ಚಿಬಿಟ್ಟು ಇಲ್ಲಿ ಇಟ್ಟಿರ್ತೀನಿ, ಮನೆಗೆ ಹೋಗಿ ದುಡ್ಡು ತಂದುಕೊಂಡ್ಬಿಟ್ಟು ವಾಚ್ ತೊಗೊಂಡೋಗ್ತೀನಿ. ಅವನು ವಾಚ್ ನೋಡ್ದ, ಯಾವುದೋ ರಾಯನ ಕಾಲದ ವಾಚು, ಅದು ನಡೆಯುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅದು ರೀ ಸ್ವಾಮಿ ಈ 3rd ಕ್ಲಾಸಿ ವಾಚ್ ಇಲ್ಲಿ ಹಾಕಿ ಇಟ್ಟೋಗ್ತೀರಾ, ಮೊದಲು ದುಡ್ಡು ಕೊಡ್ರಿ ಅಂದ. ಏನಪ್ಪ ಇನ್ನೇನು ಇಟ್ಟು ಹೋಗಲಿ ನಾನು? ಕಣೋ ಅದು ಹೆಂಡತಿ ಪಕ್ಕದಲ್ಲಿ ನಿಂತಿದ್ರು. ನೋಡಪ್ಪ ಇವಳು ನನ್ನ ಹೆಂಡತಿ, ಇವಳನ್ನ ಇಲ್ಲಿ ಕೂರಿಸಿರ್ತೀನಿ, ನಾನು ಮನೆಗೆ ಹೋಗಿ ದುಡ್ಡು ತಂದುಕೊಟ್ಟು ಇವಳನ್ನು ಕರ್ಕೊಂಡೋಗ್ತೀನಿ. ಸಾಕ್ಷಿಗೆ ನಾಡಿಗರ ಕೃಷ್ಣರಾಗಿ ಹೀಗಿದ್ದರು, ಅವ್ರ ಹೆಂಡತಿ ಹೀಗಿದ್ದರು. ಅವಳು ಗಲ್ಲದ ಮೇಲೆ ಕೂತ್ಕೊಂಡ್ರೆ ವ್ಯಾಪಾರದ ಗತಿ ಏನಾಗಬೇಕು ಅಂತ ಯೋಚನೆ ಮಾಡಿಬಿಟ್ಟು ಹೆಂಡತಿ ಕಡೆನೂ ಒಂದ್ಸರಿ ನೋಡ್ತಾನೆ, ವಾಚ್ ಕಡೆನೂ ಒಂದ್ಸರಿ ನೋಡ್ತಾನೆ. ನೋಡ್ಬಿಟ್ಟು ಸರಿ ವಾಚೇ ಇರಲಿ ಇಟ್ಬಿಟ್ಟು ಹೋಗಿ ದುಡ್ಡು ತಂದುಕೊಡಿ ಅನ್ನೋದು. ಹೀಗೆ ನಮ್ಮ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಹಾಸ್ಯ ಪ್ರಸಂಗಗಳನ್ನು ನಾವು ಆನಂದ ಪಡ್ಬೋದು.